Thank <laughs> you. ಓಂ ಶ್ರೀ ಮುಕ್ತಿ ನಾಗಾಯ ನಮಃ ಸೌಂದರ್ಯ ಸಾಧನಗಳು ಹೆಚ್ಚು 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 ಮಾರುಕಟ್ಟೆಯಲ್ಲಿ ಬರ್ತಾನೆ ಇರುತ್ತೆ ಎಲ್ಲವನ್ನು ಬಳಕೆ ಮಾಡ್ತಾನೆ ಇರ್ತೀವಿ ಸಮಸ್ಯೆಗಳು ಹಾಗಾಗೇ ಇರುತ್ತವೆ ಮತ್ತೆ ಮತ್ತೆ ಹೊಸ ಹೊಸದನ್ನ ಪ್ರಯೋಗ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಇರ್ತೀವಿ ಅದರ ಬದಲಿಗೆ ನಾವು ಮನೆಯಲ್ಲಿ ಉಪಯೋಗಿಸುವಂತಹ ಅನೇಕ ಪದಾರ್ಥಗಳು ಕೆಲವೊಮ್ಮೆ ನಮಗೆ ತುಂಬಾ ಸಹಾಯವನ್ನ ಮಾಡುತ್ತೆ ಅದು ಯಾವುದು ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೆ ಆದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ಪರಿಹರಿಸಿಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಇತ್ತೀಚೆಗೆ ನಾವು ಕಾಣುವಂತಹ ಮತ್ತೊಂದು ದೊಡ್ಡ ಸಮಸ್ಯೆ ಅಂದ್ರೆ ಮುಖದಲ್ಲಿ ಕಾಣಬರುವಂತಹ ಪಿಗ್ಮೆಂಟೇಶನ್ ಇದು ತುಂಬಾ ಜನಕ್ಕೆ ತುಂಬಾ ರೀತಿಯಲ್ಲಿ ನಿದ್ದೆಗೆಡಿಸಿರ್ತಕ್ಕಂತಹ ಸಮಸ್ಯೆ ಚೆನ್ನಾಗಿರ್ತಾರೆ ಪಾಪ ದಿಢೀರಂತ ಈ ಪಿಗ್ಮೆಂಟೇಶನ್ ಶುರು ಆಗ್ಬಿಟ್ರೆ ಮುಖದ ಲಕ್ಷಣವನ್ನೆಲ್ಲ ತಿಂದು ಹಾಕ್ಬಿಡುತ್ತೆ ಹಾಗಾಗಿ ತುಂಬಾ ಜನ ಊರೂರಿಂದ ಬರ್ತಾರೆ ಈ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋದಿಕ್ಕೋಸ್ಕರ ಈ ಸಮಸ್ಯೆಗೆ ಸುಲಭವಾಗಿ ಮನೆಯಲ್ಲಿ ನೀವು ಹೇಗೆ ಪರಿಹಾರ ಮಾಡ್ಕೋಬಹುದು ಅನ್ನೋದನ್ನ ನಾನು ಹೇಳ್ತೀನಿ ಮಾಡ್ಕೊಳ್ಳಿ ನೆಮ್ಮದಿಯಾಗಿರೋದಕ್ಕೆ ಸಹಾಯ ಆಗತ್ತೆ ಈ ಪಿಗ್ಮೆಂಟೇಶನ್ ಅನ್ನ ಹೋಗಿಸ್ಕೊಳ್ಳೋದಿಕ್ಕೆ ನಿಮಗೆ ಬೇಕಾಗುವಂತ ಪದಾರ್ಥ ಏನು ಒಂದು ಕೊಬ್ಬರಿ ಎಣ್ಣೆ ಮತ್ತೊಂದು ಲವಂಗ ಒಂದು ನಾಲ್ಕು ಅಥವಾ ಐದು ಮತ್ತೊಂದು ಮೇಣದ ಬತ್ತಿ ಅಥವಾ ಜೇನುಮೇಣ ಜೇನುಮೇಣ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕತ್ತೆ ಅದು ಸಿಕ್ಕಿದ್ರೆ ತುಂಬಾ ಒಳ್ಳೇದು ಅದು ಸಿಕ್ಕಲಿಲ್ಲ ಅಂದ ಪಕ್ಷದಲ್ಲಿ ನಾವು ಮೇಣದ ಬತ್ತಿಯನ್ನು ಉಪಯೋಗಿಸ್ತೀವಲ್ವಾ ಕ್ಯಾಂಡಲ್ಸ್ ಆ ಕ್ಯಾಂಡಲ್ ಅನ್ನೇ ಬೇಕಾದರೂ ತೆಗೆದುಕೊಳ್ಬಹುದು ಈ ಮೂರು ಪದಾರ್ಥವನ್ನ ಇಟ್ಕೊಂಡಿದ್ದೆ ಆದರೆ ಮುಖದಲ್ಲಿ ಕಲೆಗಳನ್ನು ಹೋಗಿಸ್ಕೊಳ್ಬಹುದು ಪಿಗ್ಮೆಂಟೇಶನ್ ಅನ್ನು ಹೋಗಿಸ್ಕೊಳ್ಬಹುದು ಮತ್ತೆ ಚರ್ಮ ಬಹಳ ನುಣುಪಾಗಿ ನಯವಾಗಿರೋದಿಕ್ಕೆ ಕೂಡ ಸಾಧ್ಯವಾಗತ್ತೆ ಇದನ್ನ ಹೇಗೆ ಮಾಡ್ಕೊಳ್ಳೋದು ಅದನ್ನು ಹೇಳೋಣ ಒಂದು ಸ್ವಲ್ಪ ಲವಂಗವನ್ನ ನುಣ್ಣಗೆ ಪುಡಿ ಮಾಡ್ಕೊಂಬಿಡಿ ಪುಡಿ ಮಾಡಿಬಿಟ್ಟು ಒಂದು ನಾಲ್ಕು ಚಮಚದಷ್ಟು ಅಥವಾ ಒಂದು ಐದಾರು ಚಮಚದಷ್ಟು ಕೊಬ್ಬರಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಅದನ್ನ ಮಿಶ್ರಣ ಮಾಡಿ ಮಿಶ್ರಣ ಮಾಡಿಬಿಟ್ಟು ಅದನ್ನ ಒಲೆ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡಿ ಒಂದು ಎರಡು ನಿಮಿಷ ಬಿಸಿ ಮಾಡಿ ಆಮೇಲೆ ಪಕ್ಕಕ್ಕಿಡಿ ಇನ್ನೊಂದು ಬಟ್ಟಲಿಗೆ ಈ ಮೇಣವನ್ನ ಬಿಡಿ ತುರಿದ್ಬಿಡಿ ಬಿಟ್ಟು ಜೇನು ಮೇಣ ಆದ್ರೂ ಪರವಾಗಿಲ್ಲ ನಾನು ಹೇಳಿದಂಗೆ ಕ್ಯಾಂಡಲ್ಸ್ ಆದ್ರೂ ಪರವಾಗಿಲ್ಲ ಮೇಣದ ಬತ್ತಿ ಅದನ್ನ ಬಿಟ್ಟು ಒಂದು ಎರಡು ಚಮಚದಷ್ಟು ಈ ತುರಿಯನ್ನ ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿದ್ರೆ ಏನಾಗತ್ತೆ ಕರಗಿ ನೀರಾಗಿ ಹೋಗುತ್ತೆ ಈ ನೀರಾಗಿರ್ತಕ್ಕಂತಹ ಈ ಮೇಣವನ್ನ ಏನ್ ಮಾಡಬೇಕು ಈಗಾಗಲೇ ಕೊಬ್ಬರಿ ಎಣ್ಣೆ ಮತ್ತೆ ಲವಂಗವನ್ನ ನಾವು ಚೆನ್ನಾಗಿ ಬಿಸಿ ಮಾಡಿ ಇಟ್ಟಿದ್ವಿ ಅಲ್ವಾ ಅದನ್ನ ಶೋಧಿಸ್ಕೊಂಡ್ಬಿಡ್ಬೇಕು ಶೋಧಿಸ್ಕೊಳ್ಳುವಾಗ ನಾವು ಈ ಕರಗಿರುವಂತಹ ಮೇಣದ ಬ ಬಟ್ಲಿಗೆನೆ ಶೋಧಿಸ್ಕೊಂಡ್ರು ಸಾಕು ತಿಳಿಯಾದ ಕೊಬ್ಬರಿ ಎಣ್ಣೆ ಮಾತ್ರ ಬರುತ್ತೆ ಕೊಬ್ಬರಿ ಎಣ್ಣೆ ಮತ್ತೆ ಮೇಣ ಎರಡು ಸ್ವಲ್ಪ ಬಿಸಿ ಇರುವಾಗಲೇ ಗಟ್ಟಿಯಾಗೋದಿಕ್ಕೆ ಮುಂಚೆ ಚೆನ್ನಾಗಿ ಕೈ ಆಡಿಸಿ ಕಲುತ್ತಾ ಇರಬೇಕು ಇಲ್ಲಾಂದ್ರೆ ಮೇಣನೇ ಬೇರೆ ಎಣ್ಣೆನೆ ಬೇರೆ ಆಗೋಗುತ್ತೆ ಗಟ್ಟಿಯಾಗಿ ಹೋಗುತ್ತೆ ಅದಕ್ಕೆ ಚೆನ್ನಾಗಿ ಮಿಶ್ರಣವನ್ನ ಮಾಡ್ತಾ ಇರಬೇಕು ಮಾಡ್ತಾ 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 ಅದು ಬಿಸಿ ಇದ್ದಿದ್ದು ತಣ್ಣಗಾಗ್ತಾ ಬರುತ್ತೆ ತಣ್ಣಗಾಗ್ತಾ ಬಂದ ಹಾಗೆಲ್ಲ ನಾವು ಕೈ ಕೈಯಾಡಿಸ್ತಾ ಇದ್ರೆ ಒಂದು ಕ್ರೀಮ್ ತರ ಒಳ್ಳೆಯ ಒಳ್ಳೆಯ ಕ್ರೀಮ್ ರೂಪದಲ್ಲಿ ಬರುತ್ತೆ ತಯಾರಾಗತ್ತೆ ಅದು ಪೂರ್ತಿ ಸಂಪೂರ್ಣವಾಗಿ ಆರಿದ ನಂತರ ಅಥವಾ ಇನ್ನೊಂದ್ ಚೂರು ಆರ್ತಾ ಇದೆ ಏನವಾಗ್ಲೇ ಬೇಕಾದ್ರೆ ಒಂದು ಗಾಜಿನ ಶೀಶೆಗೆ ಅದನ್ನ ಬಗ್ಗಿಸ್ಕೊಳ್ಳಿ ಬಗ್ಗಿಸ್ಕೊಂಡು ಪೂರ್ಣವಾಗಿ ಆರಿದ ಮೇಲೆ ತೆಗೆದಿಟ್ಕೊಳ್ಳಿ ಒಮ್ಮೆ ಮಾಡಿಟ್ಕೊಂಡ್ರೆ ಸಾಕು ಒಂದು ಎರಡು ಮೂರು ತಿಂಗಳು ಬೇಕಾದ್ರೂ ಉಪಯೋಗಿಸ್ಬೋದು ಏನೂ ಆಗಲ್ಲ ಇದನ್ನ ಏನ್ ಮಾಡ್ಬೇಕು ನಿಮ್ಗೆ ಪಿಗ್ಮೆಂಟೇಶನ್ನು ಅಥವಾ ಕಲೆಗಳು ಮುಖದಲ್ಲಿ ಎಲ್ಲಾರು ಇದ್ದಾಗ ಅದನ್ನ ಆ ಭಾಗಕ್ಕೆ ಚೆನ್ನಾಗಿ ಹಚ್ಕೊಂಡು ಬಿಟ್ಬಿಡ್ಬೇಕು ರಾತ್ರಿ ಹಚ್ಚಿ ಬಿಟ್ಬಿಡಿ ಬೆಳಿಗ್ಗೆಯದ್ದು ಮುಖ ಸ್ವಚ್ಛ ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಳ್ತಾ ಬಂದಿದ್ದೆ ಆದ್ರೆ ಪಿಗ್ಮೆಂಟೇಶನ್ ಕಲೆಗಳು ಎಲ್ಲವೂ ಹೋಗೋದಿಕ್ಕೆ ಸಹಾಯವಾಗತ್ತೆ ಇದಕ್ಕೆ ಬೇಕಾಗೋದು ಒಂದು ಬಾರಿ ನೀವು ಹತ್ತು ನಿಮಿಷದ ಕಾಲಾವಕಾಶ ಬೇಕಾಗತ್ತೆ ಮೇಣವು ಏನು ಹೆಚ್ಚಿನ ಖರ್ಚಿನದಲ್ಲ ಕೊಬ್ಬರಿ ಎಣ್ಣೆ ಮನೇಲಿ ಇದ್ದೇ ಇರುತ್ತೆ ಒಂದ್ ನಾಲ್ಕು ಅಥವಾ ಐದು ಲವಂಗ ಹಾಕಿದರೆ ಸಾಕು ಇಷ್ಟಿಟ್ಕೊಂಡ್ರೆ ನಮ್ಮ ಮುಖದಲ್ಲಿ ಇರತಕ್ಕಂತಹ ಈ ಅನೇಕ ಚರ್ಮದಲ್ಲಿ ಬರುವ ಸಮಸ್ಯೆಗಳನ್ನ ಪರಿಹರಿಸಕೋಬಹುದು ಜೊತೆಗೆ ಚರ್ಮ ನುಣುಪಾಗಿ ಮಕ್ಕಳ ಚರ್ಮದ ರೀತಿಯಲ್ಲಿ ಮೃದುವಾಗೋದಿಕ್ಕೆ ಸಹಾಯ ಆಗತ್ತೆ ಅದು ಕೂಡ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಈ ಎರಡೂ ಸಮಸ್ಯೆಗಳನ್ನ ಪರಿಹರಿಸ್ಕೊಳಕ್ಕೆ ಈ ಉಪಾಯವನ್ನ ಮಾಡ್ಕೊಳ್ಳಿ ಮಾಡೋದ್ರಿಂದ ನಿಮ್ಮ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳೋದಿಕ್ಕೆ ಸಹಾಯವಾಗತ್ತೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಅಲ್ಲಿ ಮತ್ತೆ ನಮ್ಮನ್ನು ಅಲ್ಲಿ ನಮ್ಮನ್ನ ಫಾಲೋ ಮಾಡಬಹುದು ಹಾಗೂ ಸಮಸ್ಯೆ ತೀವ್ರವಾಗಿದೆ ನಮಗೆ ಸರಿ ಹೋಗ್ತಾ ಇಲ್ಲ ಅಥವಾ ಬೇರೆ ಇನ್ಯಾವುದಾದರೂ ಆರೋಗ್ಯದ ಸಮಸ್ಯೆಗಳಿದೆ ಅಥವಾ ಜ್ಯೋತಿಷದ ಸಮಸ್ಯೆಗಳಿದೆ ಪರಿಹಾರ ಕೇಳಬೇಕು ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂತಹ ಮುಕ್ತಿನಾಗ ಕ್ಷೇತ್ರಕ್ಕೆ ಬನ್ನಿ ಕ್ಷೇತ್ರದಲ್ಲಿ ಮಾತ್ರ ನಾನು ಲಭ್ಯ ಇರ್ತೀನಿ ಅಲ್ಲಿ ಬಂದಾಗ ನಿಮ್ಮ ಸಮಸ್ಯೆಗೆ ಚಿಕಿತ್ಸೆಯನ್ನು ಕೂಡ ನಾವು ಮಾಡಿಕೊಡ್ತೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ತೆ